ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚು ಸೂಪರ್ವಾಗಿತ್ತು. ನಿನ್ನೆ ಇಂಡಿಯಾ 66 ರನ್ಗಳಿಂದ ಒಂದು ಬೃಹತ್ ಜಯಭೇರಿ ಬಾರಿಸಿತು. ನಿನ್ನೆ ನಡೆದಂಥ ಮ್ಯಾಚಲ್ಲಿ ಥರ್ಡ್ ಅಂಪೈರ್ ನಿಂತಿದ್ದಂಥ ಅಂಪೈರ್ ಡಿಸಿಷನ್ನ ರಿವರ್ಸ್ ಮಾಡಿ ಇದು ಔಟ್ ಅಲ್ಲ ನಾಟ್ ಔಟು ಅಂತ ಹೇಳಿದ್ರು. ಎಲ್ಲ ಅಭಿಮಾನಿಗಳು ಕೂಡ ಇವಾಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಕ್ಯಾಚು ಟೂರ್ನಮೆಂಟ್ ಆಫ್ ದ ಕ್ಯಾಚ್ ಅಂತ ಹೇಳ್ಬೋದು. ಆ ಥರ ಒಂದು ಕ್ಯಾಚ್ನ ಹಿಡಿದ್ರು. ಯಾರು ಹಿಡಿದ್ರು ಕ್ಯಾಚು ಅಂತ ನಿಮಗೆ ಗೊತ್ತು. ಅದ್ರ ಬಗ್ಗೆ ರವೀಂದ್ರ ಸರ್ ಜಡೇಜಾ ಅವರು ಹಿಡಿದಂಥ ಕ್ಯಾಚು, ರವೀಂದ್ರ ಜಡೇಜಾ ಅವರು ಬ್ರಿಲಿಯಂಟ್ ಆಗಿ ಹಿಡಿದ್ರು ಗುರು ಕ್ಯಾಚು. ಎಂಥ ಡೈವಿಂಗ್ ಎಫರ್ಟು! ಈ ಕ್ಯಾಚ್ನ ಹೋಗಿ ನಮ್ಮ ಥರ್ಡ್ ಅಂಪೈರು ನಾಟ್ ಔಟ್ ಅಂದರು, ಸ್ಟ್ಯಾಂಡಿಂಗ್ ಅಂಪೈರ್ ಬಂದು ಔಟ್ ಕೊಟ್ಟಿದ್ರು. ಆದರೆ ಸ್ವಲ್ಪ ಥರ್ಡ್ ಅಂಪೈರ್ ಡಿಸಿಷನ್ ತೊಗೊಬೇಕಾಗಿತ್ತು. ಕ್ಯಾಚ್ ಕ್ಲಿಯರ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋ ಟೈಮಲ್ಲಿ ಇದನ್ನು ನಾಟ್ ಔಟ್ ಅಂತ ಪರಿಗಣಿಸಿದ್ರು. ಇದು ನಿಜವಾಗ್ಲೂ ಅಭಿಮಾನಿಗಳಿಗೆ ಒಂದು ಆಕ್ರೋಶ. ಯಾಕಪ್ಪ ಅಂದರೆ ಪಾಕಿಸ್ತಾನ ವಿರುದ್ಧ ಸೋತಿದ್ದೀರಿ, ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದೀರಿ, ಇಂಥ ಒಂದು ಒಳ್ಳೆಯ ಡಿಸಿಷನ್ನ ನಾಟ್ ಔಟ್ ಅಂತ ಹೇಳಿದರೆ ಈ ಒಂದು ಕ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಆಗೋ ಚಾನ್ಸಸ್ ಇತ್ತು. ಅಂದರೆ ಟೂರ್ನಮೆಂಟ್ ಆಫ್ ದ ಕ್ಯಾಚ್ಗೆ ನಾಮಿನೇಟ್ ಆಗ್ತಾ ಇತ್ತು. ಆದರೆ ಇದನ್ನು ನಾಟ್ ಔಟು, ಒಂದು ಆ್ಯಂಗಲ್ ಕಡೆಯಿಂದ ಇದು ನಾಟ್ ಔಟು ಅಂತ ಅಂದ್ಬಿಟ್ರು. ಆದರೆ ಎರಡು ಮೂರು ಆ್ಯಂಗಲ್ ನೋಡಲೇ ಇಲ್ಲ, ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ನ ರಿವರ್ಸ್ ಮಾಡಿದ್ರು ನಮ್ಮ ಥರ್ಡ್ ಅಂಪೈರ್ ಅವರು. ಯಾರು ಗುರು ಥರ್ಡ್ ಅಂಪೈರು? ಇದೀಗ ಟ್ವಿಟರ್, ಫೇಸ್ಬುಕ್ ಎಲ್ಲ ಕಡೆಯಿಂದ ಇದೀಗ ಟ್ರೆಂಡ್ ಮಾಡ್ತಾ ಇದ್ದಾರೆ ಥರ್ಡ್ ಅಂಪೈರ್ ಯಾರು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ. ನೀವು ಹೇಳಿ ನಿಮ್ಮ ಪ್ರಕಾರ ಇದು ಔಟಾ ಅಥವಾ ನಾಟ್ ಔಟಾ ಅಂತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.